ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ನಿದ್ದೆ ಮಾಡುವಾಗ ನಿಮಗೆ ಏನಾಗುತ್ತದೆ ಎಂಬ ಪ್ರಶ್ನೆ ನಿಮ್ಮನ್ನು ಕೇಳಿದರೆ ನೀವು ಏನು ಹೇಳುತ್ತೀರಿ? ಆಗ ನೀವು ಏನು ಹೇಳುತ್ತೀರೆಂದರೆ, ಕೂದಲು ಉದುರುವುದು ಕಡಿಮೆ ಎಂದು. ಹೌದು, ಅದು ನಿಜವೇ. ಆದ್ದರಿಂದಲೇ ಅಲ್ಲವೇ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅವರ ಬ್ಯೂಟಿ ಹಿಂದಿರುವ ಸೀಕ್ರೆಟ್ ಒಳ್ಳೆಯ ನಿದ್ದೆ ಎಂದು ಹೇಳುತ್ತಿರುತ್ತಾರೆ. ಆದರೆ ನಾವು ಮಲಗುವ ಸಮಯದಲ್ಲಿ ಆಶ್ಚರ್ಯಪಡಿಸುವ ಇನ್ನೂ ಬಹಳಷ್ಟು ವಿಷಯಗಳು ನಡೆಯುತ್ತವೆ. ನಿಮಗೆ ಯಾವಾಗಾದರೂ ಗಾಢ ನಿದ್ದೆಯಲ್ಲಿದ್ದಾಗ ಸಡನ್ನಾಗಿ ನೀವು ಕೆಳಗೆ ಬಿದ್ದ ಹಾಗೆ ಫೀಲ್ ಆಗಿದ್ದೀರಾ? ಇನ್ನು ಮಧ್ಯರಾತ್ರಿಯ ಸಮಯದಲ್ಲಿ ನಿಮ್ಮ ಎದೆ ಮೇಲೆ ಯಾರಾದರೂ ಕೂತಿರುವ ಅನುಭವವಾಗಿತ್ತ? ಆಗ ನೀವು ಜೋರಾಗಿ ಕೂಗಬೇಕೆಂದರೂ ಸಹ ನಿಮ್ಮ ಬಾಯಿಂದ ಒಂದು ಮಾತೂ ಕೂಡ ಬರುವುದಿಲ್ಲ. ಒಂದು ವೇಳೆ ಈಗ ಹೇಳಿದ ರೀತಿ ನಿಮಗನ್ನಿಸಿದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏಕೆಂದರೆ ಈ ವಿಡಿಯೋದಲ್ಲಿ ನಾವು ನಿದ್ದೆ ಮಾಡಿದ ನಂತರ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಯೋಣ. ನಂಬರ್ 1, ಫಾಲಿಂಗ್ ಡೌನ್. ಸ್ನೇಹಿತರೆ, ನೀವು ಆಗಾಗ ಒಳ್ಳೆಯ ನಿದ್ದೆಯಲ್ಲಿದ್ದಾಗ ಸಡನ್ನಾಗಿ ಕೆಳಗೆ ಬಿದ್ದ ಹಾಗೆ ಅನಿಸಿ ನಿದ್ದೆಯಿಂದ ಎದ್ದು ಬಿಡುತ್ತೀರಾ? ಈ ರೀತಿಯಾಗಿ ನಡೆಯುವುದರ ಹಿಂದೆ ಯಾವುದೇ ರೀತಿಯ ಡಿಸೀಸ್ಗೆ ಸಂಬಂಧವಿಲ್ಲ. ನಾವು ಯಾವಾಗಲಾದರೂ ಬಹಳ ಕಷ್ಟಪಟ್ಟು ಆಯಾಸದಿಂದ ಹೆಚ್ಚು ಸ್ಟ್ರೆಸ್ಸಲ್ಲಿ ಇದ್ದಾಗ ಈ ವಿಧವಾಗಿ ನಡೆಯುವ ಅವಕಾಶಗಳು ಬಹಳಷ್ಟಿರುತ್ತವೆ. ನಾವು ನಿದ್ದೆಯಲ್ಲಿದ್ದಾಗ ನಮ್ಮ ಮೆದುಳು ನಿದ್ದೆ ಮಾಡುತ್ತದೆ, ಆದರೆ ನಮ್ಮ ದೇಹವು ಮಾತ್ರ ಎಚ್ಚರವಾಗಿದ್ದಾಗ ಈ ರೀತಿ ನಡೆಯುತ್ತದೆ. ಅಷ್ಟೇ ಅಲ್ಲದೆ ನಾವು ನಿದ್ದೆಯಿಂದ ಸಡನ್ನಾಗಿ ಕಣ್ಣುಗಳನ್ನು ತೆರೆದಾಗ ಹೆಚ್ಚು ಬೆಳಕಿನಿಂದ ಕೂಡಿರುವ ಲೈಟ್ಸ್ ಕಾಣಿಸುವುದು, ಇಲ್ಲವೇ ವಿಚಿತ್ರ ಶಬ್ದಗಳು ಕೇಳಿಸುವುದು, ಇವೆಲ್ಲವೂ ನಡೆದಾಗ ನೀವು ನಿಮ್ಮ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿಕೊಳ್ಳಬೇಕು ಎಂದು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ನಾವು ಎಡೆಬಿಡದೆ ಕಂಪ್ಯೂಟರ್ಸ್ ಮತ್ತು ಮೊಬೈಲ್ಗಳನ್ನು ಬಳಕೆ ಮಾಡುವುದರಿಂದ ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗುತ್ತಿರುತ್ತದೆ. ಇನ್ನು ಈ ಸ್ಕ್ರೀನ್ ಟೈಮ್ ಹೆಚ್ಚಾಗುವುದರಿಂದ ನಮ್ಮ ಮೈಂಡ್ ನಿದ್ದೆ ಮಾಡಲು ರೆಡಿಯಾಗಿರುವುದಿಲ್ಲ. ಇದನ್ನು ಹಾಗೆಯೇ ಮುಂದುವರಿಸುತ್ತಿದ್ದರೆ ಭವಿಷ್ಯದಲ್ಲಿ ಇನ್ಸೋಮ್ನಿಯಾ ಅಥವಾ ಸ್ಲೀಪ್ ಡಿಪ್ರೆಮೇಷನ್ಗಳಂತಹ ವ್ಯಾಧಿಗಳಿಗೂ ಕೂಡ ದಾರಿ ಮಾಡಿದಂತಾಗುತ್ತದೆ. ನಂಬರ್ 2, ಸೆಕ್ಷುಯಲ್ ಅರೌಸಲ್. ಮೇಲ್ ಆರ್ ಫಿಮೇಲ್ ಯಾರೇ ಆಗಲಿ, ಇಬ್ಬರೂ ಸಹ ನಿದ್ದೆಯ ಸಂದರ್ಭದಲ್ಲಿ ಸೆಕ್ಸುಯಲ್ ಅರೌಸಲ್ ಅನ್ನು ಫೀಲ್ ಆಗುತ್ತಿರುತ್ತಾರೆ. ಇದು ನಿದ್ದೆಯಲ್ಲಿ ರ್ಯಾಪಿಡ್ ಐ ಮೂಮೆಂಟ್ ಇಂದ ನಡೆಯುತ್ತಿರುತ್ತದೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಬ್ರೈನ್ಗೆ ಹೆಚ್ಚಾಗಿ ಆಕ್ಸಿಜನ್ನ ಕೊರತೆ ಇರುತ್ತದೆ. ಆದ್ದರಿಂದ ರಕ್ತವು ಮೆದುಳಿನ ಕಡೆ ಹೆಚ್ಚಾಗಿ ಸಂಚರಿಸುತ್ತಿರುತ್ತದೆ. ಹಾಗೆಯೇ ಇದರ ಪ್ರಭಾವ ದೇಹದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಅಂಗಗಳ ಮೇಲೂ ಬೀಳುತ್ತದೆ. ನಂಬರ್ 3, ಸ್ಲೀಪ್ ಪ್ಯಾರಾಲಿಸಿಸ್. ಈ ಪ್ಯಾರಾಲಿಸಿಸ್ ಡಿಸೀಸ್ನ ಬಗ್ಗೆ ಆಲ್ಮೋಸ್ಟ್ ನಮ್ಮೆಲ್ಲರಿಗೂ ತಿಳಿದೇ ಇರುತ್ತದೆ. ಆದರೆ ಈ ಸ್ಲೀಪ್ ಪ್ಯಾರಾಲಿಸಿಸ್ ಕೂಡ ಪ್ಯಾರಾಲಿಸಿಸ್ ಡಿಸೀಸ್ಗೆ ಹತ್ತಿರದಲ್ಲಿದೆ. ಸ್ಲೀಪ್ ಪ್ಯಾರಾಲಿಸಿಸ್ ಎಂದರೆ ನಿದ್ದೆಯಲ್ಲಿ ನಮ್ಮ ಕಣ್ಣುಗಳು ತೆಗೆಯಲ್ಪಡುತ್ತವೆ, ಆದರೆ ನಮ್ಮ ದೇಹವು ಮಾತ್ರ ಅಸಲು ಕದಲುವುದಿಲ್ಲ. ಒಂದು ಸಾರಿ ನೀವೇ ಇಮ್ಯಾಜಿನ್ ಮಾಡಿಕೊಳ್ಳಿ, ನೀವು ಬೆಡ್ ಮೇಲಿಂದ ಎದ್ದೇಳಬೇಕು ಎಂದುಕೊಳ್ತೀರಾ, ಆದರೆ ಎಷ್ಟು ಪ್ರಯತ್ನಿಸಿದರೂ ಕೂಡ ಎದ್ದೇಳಲಾಗುತ್ತಿಲ್ಲ. ಅಷ್ಟೇ ಅಲ್ಲದೆ ಆ ಸಮಯದಲ್ಲಿ ಕನಿಷ್ಠ ಪಕ್ಷ ನಿಮ್ಮ ಕೈ ಬೆರಳುಗಳನ್ನು ಕೂಡ ಕದಲಿಸಲಾಗುವುದಿಲ್ಲ. ಒಂದು ವೇಳೆ ನಿಜವಾಗಿಯೂ ಇದು ನಿಮ್ಮ ಅನುಭವಕ್ಕೆ ಬಂದಿದ್ದರೆ ನಿಮ್ಮ ಫೀಲಿಂಗ್ ಹೇಗಿರುತ್ತದೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಆದರೆ ಇಂತಹ ಸಮಯದಲ್ಲಿ ನಿಮ್ಮ ಎದೆಯ ಮೇಲೆ ಏನೋ ಭಾರ ಇಟ್ಟಿದ ಹಾಗೆ ಇರುತ್ತದೆ. ಬಹಳ ಮಂದಿ ಈ ರೀತಿಯಾದ ಘಟನೆಗಳು ನಡೆದರೆ ತುಂಬ ಭಯ ಬೀಳುತ್ತಾರೆ. ಹಾಗೆಯೇ ಇಂತಹ ಸಮಯದಲ್ಲಿ ಭಯದಿಂದ ಅಳಬೇಕು ಎಂದುಕೊಂಡರೂ ಕೂಡ ಅವರ ಬಾಯಿಂದ ಯಾವುದೇ ರೀತಿಯ ಶಬ್ದ ಬರುವುದಿಲ್ಲ. ಇಂತಹ ಪರಿಸ್ಥಿತಿಗಳಲ್ಲಿ ಕೆಲವರಿಗಾದರೆ ಭಯದಿಂದ ಆರೋಗ್ಯ ಕೆಡುತ್ತದೆ. ಆದರೆ ವಿಜ್ಞಾನಿಗಳ ಪ್ರಕಾರ ಸ್ಲೀಪ್ ಪ್ಯಾರಾಲಿಸಿಸ್ ಎನ್ನುವುದು ಬಹಳ ಸಾಧಾರಣವಾದ ವಿಷಯ. ಇದಕ್ಕೆ ಅಸಲು ಭಯಪಡುವ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ನಡೆಯಲು ಕಾರಣವೇನೆಂದರೆ ನಾವು ಬಹಳ ಕಷ್ಟಪಟ್ಟಾಗ ಅಥವಾ ಆಯಾಸಗೊಂಡಾಗ ನಮ್ಮ ಮೆದುಳು ಎಚ್ಚರವಾಗುತ್ತದೆ, ನಮ್ಮ ದೇಹ ಇನ್ನೂ ಎಚ್ಚರಗೊಂಡಿರುವುದಿಲ್ಲ. ಆದ್ದರಿಂದಲೇ ಈ ರೀತಿ ನಡೆಯುತ್ತದೆ. ನಂಬರ್ 4, ಬ್ರೈನ್ ರಿಸ್ಟರೇಷನ್ ಅಂಡ್ ಡಿಟಾಕ್ಸಿಫಿಕೇಶನ್. ರೋಚೆಸ್ಟರ್ ಯೂನಿವರ್ಸಿಟಿ ಮಾಡಿರುವ ರಿಸರ್ಚ್ ಪ್ರಕಾರ ನಾವು ಮಲಗುವ ಸಮಯದಲ್ಲಿ ಆ ದಿನವೆಲ್ಲ ಮಾಡಿದಂತಹ ಕೆಟ್ಟ ಕೆಲಸಗಳನ್ನು ಮತ್ತು ಆಲೋಚನೆಗಳನ್ನು ನಮ್ಮ ಮೆದುಳು ಆಚೆ ಹಾಕುತ್ತದೆ. ಇದನ್ನೇ ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಎನ್ನುತ್ತಾರೆ. ನಮ್ಮ ಮೆದುಳು ಬೇಡದ ಇರುವ ವಿಷಯಗಳನ್ನು ಹೊರಗೆ ಹಾಕಿ ಇಂಪಾರ್ಟೆಂಟ್ ವಿಷಯಗಳನ್ನು ಮಾತ್ರವೇ ಆಹ್ವಾನಿಸುತ್ತಿರುತ್ತದೆ. ನಂಬರ್ 5, ಸ್ಲೀಪ್ ಟಾಕಿಂಗ್. ಯಾವಾಗಾದರೆ ಮೆದುಳು ಎಚ್ಚರವಾಗಿ ದೇಹವು ನಿದ್ದೆಯಲ್ಲಿರುತ್ತದೋ ಅಂತಹ ಸಂದರ್ಭವನ್ನು ಸ್ಲೀಪ್ ಪ್ಯಾರಾಲಿಸಿಸ್ ಎನ್ನುತ್ತೇವೆಂದು ನಾವು ಈಗಾಗಲೇ ತಿಳಿದಿದ್ದೇವೆ. ಆದರೆ ಇಂತಹ ಪರಿಸ್ಥಿತಿಯಲ್ಲಿಯೇ ಈ ಸ್ಲೀಪ್ ಟಾಕಿಂಗ್ ನಡೆಯುತ್ತದೆ ಎಂಬ ವಿಷಯವೂ ಕೂಡ ನಿಮಗೆ ಗೊತ್ತಾ? ನೀವು ನಿದ್ದೆಯಲ್ಲಿ ಮಾತಾಡುವವರನ್ನು ಖಂಡಿತವಾಗಿಯೂ ನೋಡಿಯೇ ಇರುತ್ತೀರಾ, ಇಲ್ಲವೇ ಹಲವಾರು ಸಿನಿಮಾಗಳಲ್ಲಿಯೂ ಕೂಡ ನೋಡಿರುತ್ತೀರಾ? ಆದರೆ ಮಲಗುವ ಸಮಯದಲ್ಲಿ ಮೆದುಳಿನ ಬಳಿ ಇನ್ನೂ ಎನರ್ಜಿ ಇದ್ದಾಗ ಈ ಸ್ಲೀಪ್ ಟಾಕಿಂಗ್ ನಡೆಯುತ್ತಿರುತ್ತದೆ. ಈ ಸ್ಲೀಪ್ ಟಾಕಿಂಗ್ ಮ್ಯಾಕ್ಸಿಮಮ್ 30 ಸೆಕೆಂಡುಗಳವರೆಗೂ ಇರಬಹುದು.
ಹಾಗೆ ಗಾಢ ನಿದ್ರೆಗೆ ಜಾರುತ್ತಾ ಮಾತಾಡುತ್ತಿರುವವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತಿರುತ್ತದೆ. ಈ ಸ್ಲೀಪ್ ಟಾಕಿಂಗ್ ಡಿಸಾರ್ಡರ್ ಅನ್ನು ಮೆಡಿಕಲ್ ಟರ್ಮ್ಸ್ ನಲ್ಲಿ ಏನೆನ್ನುತ್ತಾರೆ ಎಂದು ನಿಮಗೆ ತಿಳಿದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 6, ಸ್ಲೀಪ್ ವಾಕಿಂಗ್. ಸ್ಲೀಪ್ ಟಾಕಿಂಗ್ ಹಾಗೆಯೇ ಮತ್ತೊಂದು ಡಿಸಾರ್ಡರ್ ಈ ಸ್ಲೀಪ್ ವಾಕಿಂಗ್. ಈ ಡಿಸಾರ್ಡರ್ ಬಗ್ಗೆ ನಿಮ್ಮಲ್ಲಿ ಬಹಳ ಮಂದಿಗೆ ತಿಳಿದೇ ಇರುತ್ತದೆ. ಇದರಿಂದ ಮನುಷ್ಯ ನಿದ್ದೆಯಲ್ಲಿ ನಡೆಯುತ್ತಿರುತ್ತಾನೆ. ಸಂಪೂರ್ಣ ನಿದ್ದೆಯಲ್ಲಿರುವ ಆ ಮನುಷ್ಯನಿಗೆ ಇದರ ಬಗ್ಗೆ ಯಾವುದೇ ರೀತಿಯ ಅರಿವಿರುವುದಿಲ್ಲ. ಈ ಡಿಸಾರ್ಡರ್ ದೊಡ್ಡವರಿಗಿಂತಲೂ ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸುತ್ತಿರುತ್ತದೆ. ಆದರೆ ನಿದ್ದೆಯ ಲೋಪಗಳಿಂದ ಈ ರೀತಿ ಆಗುತ್ತದೆಂದು ಹಲವರು ಹೇಳುತ್ತಿರುತ್ತಾರೆ. ಈ ಡಿಸಾರ್ಡರ್ ಇರುವ ಕೆಲವರಾದರೆ ಕಣ್ಣು ತೆರೆದುಕೊಂಡು ಕೂಡ ನಿದ್ದೆಯಲ್ಲಿ ನಡೆಯುತ್ತಿರುತ್ತಾರೆ. ಇದಕ್ಕೆ ಅತಿಯಾದ ಆಲೋಚನೆ ಮತ್ತು ಒತ್ತಡಗಳು ಕಾರಣವಾಗಿರಬಹುದು. ಆದರೆ ಈ ಡಿಸೀಸ್ ಎನ್ನುವುದು ಬಹಳ ಅಪಾಯಕರ. ಆದ್ದರಿಂದಲೇ ಇಂತಹ ಡಿಸೀಸ್ಗಳನ್ನು ಎಷ್ಟು ಬೇಗ ವಾಸಿ ಮಾಡಿಕೊಂಡರೆ ಅಷ್ಟು ಒಳ್ಳೆಯದು. ನಂಬರ್ 7, ರಿಕರಿಂಗ್ ಡ್ರೀಮ್ಸ್. ಚಿಕ್ಕ ವಯಸ್ಸಿನಿಂದಲೂ ನಮಗೆ ಎಷ್ಟೋ ಕನಸುಗಳು ಬರುತ್ತಲೇ ಇರುತ್ತವೆ. ಆದರೆ ಅವುಗಳಲ್ಲಿ ಒಂದೂ ಸಹ ನೆನಪಿರುವುದಿಲ್ಲ. ಆದರೆ ಒಂದೇ ಕನಸು ಮತ್ತೆ ಮತ್ತೆ ಬರುತ್ತಿದೆ ಎಂದರೆ ಆ ಕನಸು ನಮಗೆ ಖಂಡಿತ ನೆನಪಿರುತ್ತದೆ. ಆಗ ನಾವು ಕೂಡ ಒಂದೇ ಕನಸು ಹೇಗೆ ಬರುತ್ತದೆ ಎಂಬ ಆಲೋಚನೆಯಲ್ಲಿ ಮುಳುಗಿ ಹೋಗುತ್ತಿರುತ್ತೇವೆ. ಇಂತಹ ಕನಸುಗಳು ನಮ್ಮ ಜೀವನಕ್ಕೂ ಸಂಬಂಧ ಹೊಂದಿರುತ್ತವೆ. ಇವು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿದ್ದು ಪದೇ ಪದೇ ನೆನಪಿಗೆ ಬರುತ್ತಿರುತ್ತವೆ. ಆದರೆ ನಮ್ಮ ಕಾನ್ಷಿಯಸ್ ಮೈಂಡ್ಗೆ ಮಾತ್ರ ಇವುಗಳ ಬಗ್ಗೆ ಅಸಲು ಅರ್ಥವಾಗುವುದಿಲ್ಲ. ಆದ್ದರಿಂದ ಈ ಕನಸುಗಳನ್ನು ಇಗ್ನೋರ್ ಮಾಡುತ್ತಿರುತ್ತದೆ. ಈ ಕನಸುಗಳಿಗೆ ಅರ್ಥವೇನೆಂದರೆ ನಮ್ಮ ಜೀವನದಲ್ಲಿರುವ ಹಲವಾರು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ ಅವಶ್ಯಕತೆ ಇದೆ ಎಂದು ಈ ರಿಕರಿಂಗ್ ಡ್ರೀಮ್ಸ್ ಹೇಳುತ್ತಿರುತ್ತವೆ. ಆಗಾಗ ಎಕ್ಸಾಮ್ಗಳಿಗೆ ಒಂದು ಅಥವಾ ಎರಡು ದಿನಗಳ ಮುಂಚೆ ಕೆಲವರಿಗೆ ಫೇಲ್ ಆದ ಹಾಗೆ ಕನಸು ಬರುತ್ತಿರುತ್ತದೆ. ಏಕೆಂದರೆ ಅವರು ಮತ್ತೆ ಮತ್ತೆ ಎಕ್ಸಾಮ್ ಬಗ್ಗೆ ಆಲೋಚಿಸುತ್ತಿರುವುದರಿಂದ ಆ ರೀತಿ ನಡೆಯಬಹುದು. ನಂಬರ್ 8, ಹೈ ಹಾರ್ಮೋನ್ಸ್, ಹ್ಯೂಮನ್ ಗ್ರೋತ್ ಹಾರ್ಮೋನ್ಸ್. ಇದನ್ನೇ HGH ಎಂದು ಸಹ ಕರೆಯುತ್ತಾರೆ. ಬೋನ್ಸ್, ಮಸಲ್ಸ್ ಮತ್ತು ಟಿಶ್ಯೂಸ್ ಗ್ರೋತ್ಗೆ ಈ ಹಾರ್ಮೋನ್ಸ್ ರೆಸ್ಪಾನ್ಸಿಬಲ್ ಆಗುತ್ತದೆ. ನಾವು ನಿದ್ದೆ ಮಾಡುವ ಸಮಯದಲ್ಲಿ ಈ ಹಾರ್ಮೋನ್ ರಿಲೀಸ್ ಆಗುತ್ತದೆ. ನಮಗೆ ಗಾಯಗಳಾದಾಗ ಈ ಹಾರ್ಮೋನ್ ಅವುಗಳನ್ನು ಕ್ಯೂರ್ ಮಾಡುವ ಕಾರ್ಯದಲ್ಲಿರುತ್ತದೆ. ಹಾಗೆಯೇ ಇವು ಮೂಳೆಗಳು ಬಲಗೊಳ್ಳಲು ಬಹಳ ಉಪಯೋಗವಾಗುತ್ತವೆ. ಆದ್ದರಿಂದಲೇ ಚಿಕ್ಕ ಮಕ್ಕಳು ಎಷ್ಟು ನಿದ್ದೆ ಮಾಡಿದರೆ ಅಷ್ಟು ಒಳ್ಳೆಯದೆಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ನಂಬರ್ 9, ರಿಲ್ಯಾಕ್ಸೇಷನ್ ಆಫ್ ಥ್ರೋಟ್. ನಾವು ನಿದ್ದೆ ಮಾಡುವ ಸಮಯದಲ್ಲಿ ನಮ್ಮ ಗಂಟಲಿನ ಒಳಭಾಗದಲ್ಲಿ ಒಂಚೂರು ಕುಗ್ಗಿರುತ್ತದೆ. ಆಗ ಅದರಲ್ಲಿ ಕಡಿಮೆ ಗಾಳಿ ಸಂಚರಿಸುತ್ತದೆ. ಇದರಿಂದ ಏನಾದರೂ ಅಪಾಯವಾಗುತ್ತದಾ ಎಂದುಕೊಂಡರೆ ಮಾತ್ರ ಅದು ತಪ್ಪು. ಏಕೆಂದರೆ ಇದರಿಂದ ನಮಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ. ಆದರೆ ಈ ಗಂಟಲು ಕಿರಿದಾಗುವುದರಿಂದ ಗೊರಕೆ ಬರಬಹುದು. ನಮ್ಮಲ್ಲಿ ಹಲವು ಮಂದಿಗೆ ಈ ಗೊರಕೆ ಶಬ್ದ ಅಸಲು ಇಷ್ಟವಿರುವುದಿಲ್ಲ. ನಂಬರ್ 10, ರ್ಯಾಪಿಡ್ ಐ ಮೂಮೆಂಟ್. ನಿದ್ದೆಯಲ್ಲಿ 5 ಹಂತಗಳಿರುತ್ತವೆ. ಈ 5 ಹಂತಗಳು ಕೂಡ ನಮ್ಮ ದೇಹವನ್ನು ಆರೋಗ್ಯವಾಗಿರಿಸಲು ಬಹಳಷ್ಟು ಉಪಯೋಗವಾಗುತ್ತವೆ. ಆದರೆ ಈ ನಿದ್ದೆಯಲ್ಲಿನ 5 ಹಂತಗಳಲ್ಲಿ ಪ್ರತಿಯೊಂದು ಹಂತವೂ ಕೂಡ ಅದರ ಮೊದಲಿನ ಹಂತಕ್ಕಿಂತಲೂ ಆಳವಾಗಿರುತ್ತದೆ. ಈ 5 ಹಂತಗಳಲ್ಲೂ ನಾವು ಒಂದೊಂದು ಹಂತವನ್ನು ದಾಟುತ್ತಾ 5ನೇ ಹಂತಕ್ಕೆ ಹೋಗುತ್ತೇವೆ. ಹಾಗೆ ಈ 5 ಹಂತಗಳು ಮುಗಿದ ಬಳಿಕ ಈ ಸೈಕಲ್ ಮತ್ತೆ ರಿಪೀಟ್ ಆಗುತ್ತದೆ. ಆದರೆ 5ನೇ ಹಂತದಲ್ಲಿ ಕಣ್ಣುಗಳು ಹೆಚ್ಚಾಗಿ ಮೂಮೆಂಟ್ ಆಗುತ್ತಿರುತ್ತವೆ. ನಾವು ಮಲಗಿ ನಿದ್ರಿಸಿದ ನಂತರ ಸುಮಾರು 60-90 ನಿಮಿಷಗಳ ನಂತರ ಈ ರೀತಿಯಾಗಿ ನಡೆಯುತ್ತಿರುತ್ತದೆ. ಆದರೆ ಈ ವಿಷಯ ಮಾತ್ರ ನಮಗೆ ತಿಳಿದಿರುವುದಿಲ್ಲ. ಏಕೆಂದರೆ ನಾವು ಆಲ್ರೆಡಿ ಕನಸು ಕಾಣುತ್ತಿರುತ್ತೇವೆ. ಸೊ ಸ್ನೇಹಿತರೆ, ನಾವು ಇಲ್ಲಿಯವರೆಗೂ ತಿಳಿದುಕೊಂಡ ವಿಷಯಗಳಷ್ಟೇ ಅಲ್ಲದೆ ನಿದ್ದೆಯಲ್ಲಿ ಇನ್ನೂ ಬಹಳಷ್ಟು ನಡೆಯುವ ಅವಕಾಶಗಳಿವೆ. ಒಂದು ವೇಳೆ ನಿಮಗೂ ಸಹ ಇವುಗಳ ಬಗ್ಗೆ ಇನ್ನೂ ಏನಾದರೂ ತಿಳಿದಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.